ಹೇಗ ಸೆಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಅಕ್ಷರ ಅಕಾಡೆಮಿಗೆ ಸ್ವಾಗತ ಐ ಹೋಪ್ ಯೋರ್ ಡೋಯಿಂಗ್ ವಾಲ್ ಪಂಚಾಯತ್ ರಾಜ್ ಸರಣಿಯ ಒಂಬತ್ತನೇ ವಿಡಿಯೋ ಇವತ್ತು ಇವತ್ತಿನ ವಿಡಿಯೋದಲ್ಲಿ ಅಧ್ಯಾಯ ಒಂದರ ಬಗ್ಗೆ ಡಿಸ್ಕಸ್ ಮಾಡೋಣ ಅಧ್ಯಾಯ ಒಂದು ಏನು ಹೇಳುತ್ತೆ ಅಧ್ಯಾಯ ಒಂದರಲ್ಲಿ ಎಷ್ಟು ಪ್ರಕರಣ ಬರುತ್ತೆ ಆ ಪ್ರಕರಣದ ವಿವರಣೆ ಇಷ್ಟನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದರೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಹಿಂದಿನ ಪಂಚಾಯತ್ ರಾಜ್ ವಿಡಿಯೋದಲ್ಲಿ ಅಂದರೆ ಎಂಟನೇ ವಿಡಿಯೋದಲ್ಲಿ ಎಷ್ಟು ಅಧ್ಯಾಯ ಇದ್ದಾವೆ ಯಾವ ಅಧ್ಯಾಯ ಏನನ್ನ ಹೇಳುತ್ತೆ ಆ್ಯಂಡ್ ಯಾವ ಅಧ್ಯಾಯದ ಒಳಗೆ ಎಷ್ಟು ಪ್ರಕರಣ ಬರುತ್ತೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಆ್ಯಂಡ್ ಪ್ರತಿದಿನ ಅರ್ಥ ಆಗೋ ರೀತಿಯಲ್ಲಿ ಆ್ಯಂಡ್ ಅಂದರೆ ಒಂದೇ ದಿನ ಐವತ್ತು ಪ್ರಕರಣಗಳನ್ನು ಎಕ್ಸ್ಪ್ಲೇನ್ ಮಾಡಿದ್ರೆ ಅದು ನಿಮಗೆ ಅರ್ಥ ಆಗೋಲ್ಲ ಸೊ ದಿನ ದಿನ ಪ್ರಕರಣಗಳನ್ನು ಜಾಸ್ತಿ ಮಾಡ್ತಾ ಹೋಗೋಣ ಪ್ರತಿದಿನ ವಿಡಿಯೋ ಬರುತ್ತೆ ಒಂದಿನ ಆರ್ ಡಿ ಪಿ ಆರ್ ವಿಡಿಯೋ ಬಂದರೆ ಇನ್ನೊಂದು ದಿನ ಜಿ ಕೆ ವಿಡಿಯೋ ಬರ್ತಾ ಇರುತ್ತೆ ಅಧ್ಯಾಯ ಒಂದು ಅಧ್ಯಾಯ ಒಂದರ ಒಳಗೆ ಎಷ್ಟು ಪ್ರಕರಣ ಬರುತ್ತೆ ಅಂದರೆ ಎರಡು ಪ್ರಕರಣ ಬರುತ್ತೆ ಪ್ರಕರಣ ಒಂದು ಪ್ರಕರಣ ಎರಡು ಹಾಗಾದರೆ ಅಧ್ಯಾಯ ಒಂದು ಏನನ್ನು ಹೇಳುತ್ತೆ ಅಂದರೆ ಪ್ರಾರಂಭಿಕ ಮತ್ತು ವ್ಯಾಖ್ಯೆಗಳ ಬಗ್ಗೆ ಹೇಳುತ್ತೆ ಬಟ್ ನಮಗೆ ಬೇಕಿರೋದು ಪ್ರಕರಣದ ವಿವರಣೆ ಪ್ರಕರಣ ಒಂದು ಪ್ರಕರಣ ಒಂದು ಏನು ಹೇಳುತ್ತೆ ಚಿಕ್ಕ ಹೆಸರು ಮತ್ತು ಪ್ರಾರಂಭ ಅಂತ ಹೇಳುತ್ತೆ ಪ್ರಕರಣ ಎರಡು ಅರ್ಥದ ವಿವರಣೆ ಬಗ್ಗೆ ತಿಳಿಸುತ್ತೆ ಸೊ ನಾವಿವಾಗ ಡಿಸ್ಕಸ್ ಮಾಡ್ತಿರೋದು ಪ್ರಕರಣ ಒಂದು ಮತ್ತು ಪ್ರಕರಣ ಎರಡರ ವಿವರಣೆ ಪ್ರಕರಣ ಒಂದು ಪ್ರಕರಣ ಒಂದು ಏನು ಹೇಳುತ್ತೆ ಚಿಕ್ಕ ಹೆಸರು ಮತ್ತು ಪ್ರಾರಂಭ ಅಂತ ಹೇಳುತ್ತೆ ಅಂದರೆ ಈ ಅಧಿನಿಯಮದ ಹೆಸರೇನು ಅದಕ್ಕೆ ಕೊಟ್ಟಂತಹ ಟೈಟಲ್ ಏನು ಅಂತ ಕೆಲವೊಂದು ಪದಗಳನ್ನು ಪದೇ ಪದೇ ರಿಪೀಟ್ ಮಾಡ್ತಿರ್ತೀನಿ ಬಿಕಾಸ್ ನಿಮಗೆ ಅರ್ಥ ಆಗಲಿ ಅಂತ ಅಷ್ಟೇ ಯಾರಾದರೂ ಎರಡು ಸಾವಿರದ ಹದಿನೇಳರಲ್ಲಿ ಪಿ ಡಿ ಒ ಪರೀಕ್ಷೆ ಬರೆದಿರಿದ್ರೆ ಅವ್ರನ್ನ ಕೇಳಿ ತುಂಬ ಜನ ಒಂದು ಎರಡು ಮಾರ್ಕ್ಸಲ್ಲಿ ಕೆಲಸವನ್ನು ಕಳ್ಕೊಂಡಿದ್ದಾರೆ ತುಂಬ ಜನ ಎಕ್ಸಾಮ್ ಬರ್ದಿದ್ದಾರೆ ಬಟ್ ಹಲವಾರು ಜನ ಆರ್ ಡಿ ಪಿ ಆರ್ ಪೇಪರ್ನಲ್ಲಿ ನೈಂಟಿ ಪ್ಲಸ್ ಸ್ಕೋರ್ ಮಾಡಿದ್ದಾರೆ ಸೊ ಪ್ರತಿಯೊಂದು ಪ್ರಕರಣ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಪ್ರತಿದಿನ ಎಷ್ಟು ಪ್ರಕರಣ ಕಲ್ತ್ರಿ ಅನ್ನೋದ್ಕಿಂತ ಒಂದು ಪ್ರಕರಣನ ನೀವು ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟಾಗಿ ಕಲ್ತೀರಾ ಇದು ಆಗುತ್ತೆ ಸೊ ಪ್ರಕರಣ ಒಂದು ಚಿಕ್ಕ ಹೆಸರು ಮತ್ತು ಪ್ರಾರಂಭ ಅಂದರೆ ಈ ಅಧಿನಿಯಮದ ಹೆಸರೇನು ಮೂಲ ಅಧಿನಿಯಮವನ್ನು ನಾವು ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ ನೈನ್ಟೀನ್ ನೈಂಟಿ ತ್ರೀ ಅಂತ ಕರಿತಿದ್ವಿ ಸೊ ಇದರ ಮೂಲ ಹೆಸರೇನು ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ ನೈನ್ಟೀನ್ ನೈಂಟಿ ತ್ರೀ ಬಟ್ ಎರಡು ಸಾವಿರದ ಹದಿನೈದು ಹದಿನಾರರ ರಮೇಶ್ ಕುಮಾರ್ ವರದಿಯ ಅನ್ವಯ ತಿದ್ದುಪಡಿ ಮಾಡಿ ಈ ಹೆಸರನ್ನು ಚೇಂಜ್ ಮಾಡ್ತೀವಿ ಏನಂತ ಚೇಂಜ್ ಮಾಡ್ತೀವಿ ಅಂದರೆ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ ನೈನ್ಟೀನ್ ನೈಂಟಿ ತ್ರೀ ಅಂತ ಚೇಂಜ್ ಮಾಡ್ತೀವಿ ಮೂಲ ಹೆಸರು ಏನಾಗಿತ್ತು ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ ನೈನ್ಟೀನ್ ತ್ರೀ ಬಟ್ ರಮೇಶ್ ಕುಮಾರ್ ವರದಿಯನ್ ಅನ್ವಯ ತಿದ್ದುಪಡಿ ಮಾಡಿ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ ನೈನ್ಟೀನ್ ನೈಂಟಿ ತ್ರೀ ಅಂತ ಚೇಂಜ್ ಮಾಡ್ತೀವಿ ಅದು ಅಲ್ಲಿಗೆ ಸ್ಟಾಪ್ ಆಗಲ್ಲ ಮತ್ತೆ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತರಲ್ಲಿ ಮತ್ತೆ ತಿದ್ದುಪಡಿ ಮಾಡಿ ಆ ಹೆಸರನ್ನು ಪುನಃ ಚೇಂಜ್ ಮಾಡ್ತೀವಿ ಇವಾಗ ಏನಂತ ಚೇಂಜ್ ಮಾಡ್ತೀವಿ ಅಂದರೆ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ತಿದ್ದುಪಡಿ ಆದ್ಯಾದೇಶ ಎರಡು ಸಾವಿರದ ಇಪ್ಪತ್ತು ಅಂತ ಚೇಂಜ್ ಮಾಡ್ತೀವಿ ನಮ್ಮ ಮುಂದಿನ ಎಲ್ಲ ಆರ್ ಡಿ ಪಿ ಆರ್ ಪರೀಕ್ಷೆಗಳಿಗೆ ಈ ಹೆಸರೇ ಇರುತ್ತೆ ಅಂದರೆ ನಾವು ಎರಡು ಸಾವಿರದ ಇಪ್ಪತ್ತರ ತಿದ್ದುಪಡಿಯನ್ನು ಪರಿಗಣನೆ ಮಾಡಬೇಕು ಸೊ ಈ ಹೆಸರು ಮೂಲ ಅಧಿನಿಯಮದಲ್ಲಿ ಹೆಸರೇನಾಗಿತ್ತು ಅಂದರೆ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ ನೈನ್ಟೀನ್ ನೈಂಟಿ ತ್ರೀ ಅಂತ ಇತ್ತು ಅದನ್ನು ರಮೇಶ್ ಕುಮಾರ್ ವರದಿಯನ್ವಯ ಮತ್ತೆ ಚೇಂಜ್ ಮಾಡ್ತೀವಿ ಏನಂತ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ ನೈನ್ಟೀನ್ ನೈಂಟಿ ತ್ರೀ ಅಂತ ಮತ್ತೆ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತರಲ್ಲಿ ಮೂರನೇ ಬಾರಿ ಹೆಸರನ್ನು ಚೇಂಜ್ ಮಾಡಿ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ತಿದ್ದುಪಡಿ ಆದ್ಯಾದೇಶ ಎರಡು ಸಾವಿರದ ಇಪ್ಪತ್ತು ಅಂತ ಚೇಂಜ್ ಮಾಡ್ತೀವಿ ಈ ಹೆಸರನ್ನು ಒಂದು ಕಡೆ ಕಂಪ್ಲೀಟಾಗಿ ನೋಟ್ ಮಾಡ್ಕೊಳ್ಳಿ ಇವಾಗ ನಿಮಗೆ ಡೌಟ್ ಬಂದಿರ್ಬೋದು ರಮೇಶ್ ಕುಮಾರ್ ವರದಿ ಅಂದರೆ ಏನು ಎರಡು ಸಾವಿರದ ಇಪ್ಪತ್ತರಲ್ಲಿ ತಿದ್ದುಪಡಿ ಏನಾಯಿತು ಸೊ ತಿದ್ದುಪಡಿ ಬಗ್ಗೆ ನಾನು ಮೊದಲೇ ನಿಮಗೆ ಹೇಳಿಲ್ಲ ಏನಕ್ಕೆ ಅಂದರೆ ಮೊದಲು ಮುನ್ನೂರ ಇಪ್ಪತ್ತೊಂದು ಪ್ರಕರಣದ ಪರಿಚಯ ಆಗಲಿ ಅಂತ ಬಿಕಾಸ್ ಯಾವುದೋ ನಲವತ್ತಾರನೇ ಪ್ರಕರಣದ ತಿದ್ದುಪಡಿ ಆಗಿರುತ್ತೆ ನಾನು ಅದನ್ನು ಮೊದಲೇ ಹೇಳಿದ್ರೆ ನಿಮಗೆ ನಲವತ್ತಾರನೇ ಪ್ರಕರಣ ಏನು ಅಂತಲೇ ಗೊತ್ತಿರಲ್ಲ ಸೊ ಮೊದಲಿಗೆ ಎಲ್ಲ ಪ್ರಕರಣಗಳ ಪರಿಚಯ ಆಗಲಿ ಆ ಪ್ರಕರಣ ಬಗ್ಗೆ ವಿವರಣೆ ಮಾಡಬೇಕಾದ್ರೆ ಆ ಪ್ರಕರಣಕ್ಕೆ ತಿದ್ದುಪಡಿ ಆಗಿದ್ದರೆ ನಾನೇ ಹೇಳ್ತೀನಿ ಈ ತಿದ್ದುಪಡಿಗಳು ಯಾವಾಗ ಆಯಿತು ಅಂತ ಮಾಹಿತಿ ಕೊಡ್ತೀನಿ ನೋಡಿ ಮೊದಲ ತಿದ್ದುಪಡಿ ಎರಡು ಸಾವಿರದ ಹದಿನೈದು ಏಪ್ರಿಲ್ ಇಪ್ಪತ್ತ ಒಂಬತ್ತರಂದು ಆಗುತ್ತೆ ಇದರ ಅನ್ವಯ ಇಡೀ ಕಾಯ್ದೆಯಲ್ಲಿ ಹತ್ತು ಬದಲಾವಣೆಯನ್ನು ತರ್ತಾರೆ ಎರಡನೇ ತಿದ್ದುಪಡಿ ಎರಡು ಸಾವಿರದ ಹದಿನೈದು ಡಿಸೆಂಬರಲ್ಲಿ ಒಪ್ಪಿಗೆ ಪಡಿತಾರೆ ಎರಡು ಸಾವಿರದ ಹದಿನಾರು ಫೆಬ್ರವರಿಯಲ್ಲಿ ಜಾರಿಗೆ ಬರುತ್ತೆ ಸೊ ಇದನ್ನು ರಮೇಶ್ ಕುಮಾರ್ ವರದಿ ಅಂತ ಕೂಡ ಕರಿತೀವಿ ಇದರಲ್ಲಿ ಪ್ರಮುಖವಾಗಿ ಏಳು ಬದಲಾವಣೆ ಆಗುತ್ತೆ ಸೊ ಕೊನೆಯ ತಿದ್ದುಪಡಿ ರೀಸೆಂಟಾಗಿ ಅಂದರೆ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತು ಮಾರ್ಚ್ ಮೂವತ್ತ ಒಂದರಲ್ಲಾಗುತ್ತೆ ಮೂವತ್ತೊಂದಕ್ಕೆ ಜಾರಿ ಬರುತ್ತೆ ಹೈಯೆಸ್ಟ್ ಅಂದರೆ ಇದರಲ್ಲಿ ಮೂವತ್ತ ಆರು ತಿದ್ದುಪಡಿ ಮಾಡ್ತಾರೆ ಅಂದರೆ ಮೂವತ್ತ ಆರು ಬದಲಾವಣೆಯನ್ನು ಮಾಡ್ತಾರೆ ಇಡೀ ಕಾಯ್ದೆಗೆ ಇವಾಗ ಪ್ರಕರಣ ಒಂದು ಕ್ಲಾರಿಫೈ ಆಗಿದೆ ಅಂತ ಅನ್ಕೊಳ್ತೀನಿ ಪ್ರಕರಣ ಒಂದು ಅಂದರೆ ಚಿಕ್ಕ ಹೆಸರು ಮತ್ತು ಪ್ರಾರಂಭ ಅಂತ ಅಂದರೆ ಪಂಚಾಯತ್ ರಾಜ್ ಕಾಯ್ದೆಗೆ ಅದರ ಹೆಸರು ಏನಿತ್ತು ಮೂಲವಾಗಿ ಆ್ಯಂಡ್ ಅದನ್ನು ಯಾವಾಗ ಬದಲಾವಣೆ ಮಾಡಿದ್ವಿ ಯಾವ ತಿದ್ದುಪಡಿ ಅನ್ವಯ ಬದಲಾವಣೆ ಮಾಡಿದ್ವಿ ಇದನ್ನು ಪ್ರಕರಣ ಒಂದು ಹೇಳುತ್ತೆ ಇವಾಗ ಪ್ರಕರಣ ಎರಡು ಪ್ರಕರಣ ಎರಡು ಏನು ಹೇಳುತ್ತೆ ಅಂದರೆ ಅರ್ಥ ವಿವರಣೆ ಬಗ್ಗೆ ತಿಳಿಸುತ್ತೆ ಅಂದರೆ ಇಡೀ ಕಾಯ್ದೆಯಲ್ಲಿ ಒಟ್ಟು ನಲವತ್ತ ಮೂರು ಪದಗಳಿಗೆ ಈ ಪ್ರಕರಣ ಅರ್ಥವನ್ನು ನೀಡುತ್ತೆ ಆ ಅರ್ಥದ ಪ್ರಕಾರವೇ ನಾವು ಇಡೀ ಕಾಯ್ದೆಯಲ್ಲ ಓದಬೇಕಾಗತ್ತೆ ಎಕ್ಸಾಂಪಲ್ ನಲವತ್ತ್ಮೂರು ಪದಗಳು ಅಂದರೆ ತಾಲೂಕ್ ಪಂಚಾಯಿತಿ ಏನು ತಹಸೀಲ್ದಾರ್ ಅಂದರೆ ಏನು ಡಿ ಸಿ ಅಂದರೆ ಏನು ಗ್ರಾಮ ಸಭೆ ಏನು ಈ ರೀತಿಯ ನಲವತ್ತ ಮೂರು ಪದಗಳಿಗೆ ಈ ಪ್ರಕರಣ ಅರ್ಥವನ್ನು ನೀಡುತ್ತೆ ಇದಕ್ಕೆ ತಿದ್ದುಪಡಿ ಮಾಡ್ತೀವಿ ಯಾವುದು ರೀತಿ ಅಂದರೆ ರಮೇಶ್ ಕುಮಾರ್ ವರದಿಯಲ್ಲಿ ತಿದ್ದುಪಡಿ ಮಾಡಿ ಮತ್ತೆ ಈ ನಲವತ್ತ್ಮೂರು ಪದಗಳ ಒಳಗೆ ಸಬ್ ಆಗಿ ಮತ್ತೆ ಒಂಬತ್ತು ಪದಗಳನ್ನು ಸೇರ್ಪಡೆ ಮಾಡ್ತೀವಿ ಫೈನಲ್ ಆಗಿ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತರ ತಿದ್ದುಪಡಿ ಅನ್ವಯ ನಲವತ್ತ ಮೂರು ಪದಗಳಲ್ಲಿ ಹದಿನೆಂಟನೇ ಪದ ಆದಂತಹ ಕುಷ್ಠ ರೋಗವನ್ನು ತೆಗೆಯಲಾಗಿದೆ ಸೊ ಪ್ರಕರಣ ಎರಡು ಏನು ಹೇಳುತ್ತೆ ಅರ್ಥ ವಿವರಣೆ ಇಡೀ ಪ್ರಕರಣ ಇಡೀ ಕಾಯ್ದೆಯಲ್ಲಿ ನಲವತ್ತ ಮೂರು ಪದಗಳಿಗೆ ಈ ಪ್ರಕರಣ ಅರ್ಥವನ್ನು ನೀಡುತ್ತೆ ಇದಕ್ಕೆ ರಮೇಶ್ ಕುಮಾರ್ ವರದಿಯನ್ವಯ ತಿದ್ದುಪಡಿ ಮಾಡಿ ಹೊಸದಾಗಿ ಒಂಬತ್ತು ಪದಗಳನ್ನು ಆ್ಯಡ್ ಮಾಡ್ತೀವಿ ಕೊನೆಯ ಬಾರಿಗೆ ಅಂದರೆ ಎರಡು ಸಾವಿರದ ಇಪ್ಪತ್ತರ ತಿದ್ದುಪಡಿ ಅನ್ವಯ ಹದಿನೆಂಟನೇ ಪದ ಆದಂತಹ ಕುಷ್ಠರೋಗವನ್ನು ಅದರಿಂದ ತೆಗೆದಾಕ್ತೀವಿ ಇವಾಗ ನಾವೇನು ಮಾಡಬೇಕು ಅಂದರೆ ಈ ಎಲ್ಲ ನಲವತ್ತ ಮೂರು ಪದಗಳ ಅರ್ಥವನ್ನು ಇನ್ಡೆಪ್ತಾಗಿ ಕಲಿಬೇಕು ಏನಕ್ಕೆ ಅಂದರೆ ಮುಂದಿನ ಎಲ್ಲ ಮುನ್ನೂರ ಇಪ್ಪತ್ತೊಂದು ಪ್ರಕರಣಗಳಲ್ಲಿ ಈ ಪದಗಳು ಬರ್ತಾ ಇರ್ತವೆ ಸೊ ನಾವು ಸರ್ಕಾರ ಕೊಟ್ಟಂತಹ ಅರ್ಥವನ್ನು ಮಾತ್ರ ಬರೀಬೇಕು ನಮ್ಮ ಆಡುಭಾಷೆಯ ಅರ್ಥ ಅದಕ್ಕೆ ಆಗಲ್ಲ ಸೊ ಈ ನಲವತ್ತ್ಮೂರು ಪದಗಳಿಗೆ ಪ್ರತ್ಯೇಕ ವಿಡಿಯೋದ ಅವಶ್ಯಕತೆ ಇದೆ ನಿಮಗೆ ಯಾವಾಗಲೇ ಗೊಂದಲ ಆದರೂ ಕೂಡ ಆ ವೀಡಿಯೋನ ಓಪನ್ ಮಾಡಿ ನಿಮ್ಮ ಗೊಂದಲವನ್ನು ನಿವಾರಣೆ ಮಾಡ್ಕೋಬೋದು ಸೊ ಮುಂದಿನ ವಿಡಿಯೋ ಕಂಪ್ಲೀಟಾಗಿ ನಲವತ್ತ ಮೂರು ಪದಗಳ ಸಂಪೂರ್ಣ ಅರ್ಥ ಆಗಿರುತ್ತೆ ಇವಾಗ ತುಂಬ ಜನ ಹೇಳ್ತೀರಾ ವಿಡಿಯೋ ಲೆಂತ್ ತುಂಬ ಚಿಕ್ಕಾಯಿತು ಅಂತ ಬಟ್ ಬರ್ತಾ ಬರ್ತಾ ಪ್ರಕರಣಗಳನ್ನು ಆ್ಯಡ್ ಮಾಡೋಣ ವಿಡಿಯೋ ಲೆಂತ್ ಕೂಡ ಜಾಸ್ತಿ ಆಗುತ್ತೆ ತುಂಬ ಸಮಯ ಇದೆ ಈಸಿಯಾಗಿ ಪ್ರತಿಯೊಂದು ಪ್ರಕರಣನ ಇಂಡೆಪ್ತಾಗಿ ಕಲಿತಾ ಹೋಗೋಣ ಅಂದರೆ ಈ ಹುದ್ದೆಗಳಲ್ಲಿ ಒಂದು ಅಥವಾ ಎರಡು ಮಾರ್ಕ್ಸಿಂದ ತುಂಬ ಜನ ಜಾಬನ್ನು ಕಳ್ಕೊಂಡಿದ್ದಾರೆ ಸೆಕೆಂಡ್ ಪೇಪರ್ನಲ್ಲಿ ತುಂಬ ಜನ ನೈಂಟಿ ಪ್ಲಸನ್ನು ಸ್ಕೋರ್ ಮಾಡ್ತಾರೆ ನಿಮ್ಮ ಟಾರ್ಗೆಟ್ ಇದರಲ್ಲಿ ನೈಂಟಿ ಫೈ ಆಗಿರಬೇಕು ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಬಂದು ಲೈಕ್ ಕೊಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ನೆಕ್ಸ್ಟ್ ಆರ್ ಡಿ ಪಿ ಆರ್ ವಿಡಿಯೋನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಥ್ಯಾಂಕ್ ಯು ಸೊ ಮಚ್